ಮುದ್ದು ಬಂಗಾರ. ಸಂಬಂಧ ನಡ್ಸ್ಕೊಟ್ಟಾಯ್ತು ನಾನು ಈ ಕರ್ತವ್ಯದ ಸರ್ದಿ. ಈಗ ನಾನು ಸ್ವಲ್ಪ ಕರ್ತವ್ಯ ಮಾಡ್ಲಾ? ನಿಮ್ಮ ಅತಿಥಿ ನನ್ ಜೊತೆ ಬರ್ಬೇಕಾಗತ್ತೆ. ಸಂಬಂಧಿಗಳು ಎದುರು ನಿಮ್ಮನ್ನ ಅವಮಾನ ಮಾಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರ ಹತ್ರ ಹೇಳಿ ನೀವು ನನ್ ಜೊತೆ ಬರೋದಕ್ಕೆ. ನನ್ ವಶ ಕೊಪ್ಸಿ ಅವಳನ್ನ ನೋಡಮ್ಮ, ಕೇಳಿಸ್ಕೊಂಡ್ಯಾ? ಬಾ ನನ್ ಜೊತೆ. ಈಗ್ಲೇ ನಡೀರಿ. ಕ್ಷಮಿಸಿ, ಸ್ವಲ್ಪ ತಡ ಆಯ್ತು. ಅನ್ಸಾರಿ ಸಾಹಬ್, ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಅನ್ನಿಸ್ತಾ ಇದೆ ನಿಮ್ಗೆ ಯಾಕೋ ಗಡಿಬಿಡಿ ಅನ್ಸುತ್ತೆ ನಮ್ಮ ಅತಿಥಿಗಳನ್ನ ನಿಮ್ಮ ಠಾಣೆ ಅತಿಥಿಗಳನ್ನಾಗಿ ಮಾಡೋದಕ್ಕೆ. ತಗೊಳ್ಳಿ, ಅವಳ ಬ್ಯಾಗಿಂದಾನೇ ಸಿಕ್ಕಿತ್ತು. ಇವಳ ಹೆಸರು ಫಿದಾ, ಫಿದಾ ರಸೂಲ್ ಅಸ್ಲಂ. ಫಿದಾ ರಸೂಲ್ ಅಸ್ಲಂ. ನಿಮ್ಮ ಹೆಸರೇನು? ಫಿದಾ. ಫಿದಾ ಪ್ರೀತಿಯಲ್ಲಿರೋದು, ಮತ್ತೊಬ್ರ ಮೇಲೆ ಫಿದಾ ಆಗೋದು. ನನ್ನ ಕೈಗೆ ಮೆಹಂದಿ ಹಾಕೋತೀನಿ, ನನ್ನ ಗಂಡನೇ ನನ್ನ ಖುದಾ. ಫಿದಾ? ಹ್ಞೂ ಫಿದಾ. ಅನ್ಸಾರಿ ಸಾಹೇಬ್ರಿಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಆಗಿರ್ಬೇಕು, ಈಗೆಲ್ಲ ಸರಿ ಹೋಗುತ್ತೆ. ನೀನ್ ಗಾಬರಿ ಪಡ್ಬೇಡ, ಎಲ್ಲ ಸರಿ ಹೋಗಿದೆ ಈಗ. ನೋಡ್ಕೊಳ್ಳಿ, ಈಗ್ಲೂ ನಿಮ್ಗೆ ಅನುಮಾನ ಇದ್ರೆ ದೂರ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಎಲ್ಲ ಅಸಲಿಯಾಗೇ ಇದೆ ಫಿದಾ. ಆದ್ರೆ ಇನ್ನೊಂದು ಅನುಮಾನ ಇದೆ. ಇವ್ರ ಹೆಸರು ಹೇಳೋದಕ್ಕೆ ನಿಮಗೆ ಇಷ್ಟೊಂದು ಸಮಯ ಹಿಡಿತ? ಹೌದು, ಇವ್ರು ಎಲ್ಲಿರೋದು? ನಿಮ್ಗೆ ಹೇಗ್ ಸಂಬಂಧ ಇವರು? ಪಾಸ್ಪೋರ್ಟ್ ಅಲ್ಲಿ ಹೆಸರು ವಿಳಾಸ ಬರ್ತಿದೆ, ಆದ್ರೂ ಕೂಡ ನಿಮಗೆ ಅನುಮಾನ ಅಲ್ವಾ ಅನ್ಸಾರಿ ಸಾಹಬ್? ನಿಜವಾಗ್ಲೂ ದೇವ್ರಾಗ್ಬಿಟ್ಟ ಅಸ್ಗರ್, ಸದ್ಯ ಎಲ್ರನ್ನು ಕಾಪಾಡ್ಬಿಟ್ಟ. ಬನ್ನಿ ಅನ್ಸಾರಿ ಸಾಹೇಬ್ರೇ, ಈಗ ಕೂತ್ಕೊಂಡು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋಣ. ಸರಿ. ನನ್ನ ದೊಡ್ಡ ಭಾಯಿಜಾನ್ ಇದಾರಲ್ಲ, ನೀವ್ ಅವರಿಗೆ ಶುಕ್ರಿಯ ಹೇಳ್ಬೇಕು. ಅವ್ರು ಇಲ್ದೆ ಹೋಗಿದ್ರೆ ನೀವ್ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಿದ್ರಿ. ಅಲ್ಲ ಖೇರ್ ಕರೆ ಸಭಾ ಹೇಳಿ ಭಾಯಿಜಾನ್. ನೀನ್ ಎಲ್ಲಾ ಹೊತ್ತಲು ಫಿದಾ ಜೊತೆಲಿ ಇರ್ಬೇಕು, ಅಪ್ಪಿ ತಪ್ಪಿ ಕೂಡ ಅನ್ಸಾರಿ ಸಾಬ್ ಅವಳ ಜೊತೆ ಮಾತಾಡ್ಬಾರ್ದು. ಸರಿ ಭಾಯಿಜಾನ್. ನೀವ್ ಚಿಂತೆ ಮಾಡ್ಬಿಡಿ, ನಾನಿರೋವರೆಗೂ ನಿಮಗಿಲ್ಲಿ ಯಾವ ತರದ ಭಯನೂ ಇಲ್ಲ. ನೀವು ಈ ಮನೆಗೆ ಮಾತ್ರ ಅತಿಥಿ ಅಲ್ಲ, ಈ ದೇಶಕ್ಕೂ ಕೂಡ ನೀವು ಅತಿಥಿ. ಈಗ
ಈಗ ಶುಕ್ರಿಯಾನು ಹೇಳೋದಿಲ್ವಾ ನೀನು? ಕಡೆ ಪಕ್ಷ ಶುಕ್ರಿಯಾ ಅಂತಾದ್ರೂ ಹೇಳ್ಬೋದಲ್ವಾ? ಥ್ಯಾಂಕ್ಸ್. ಐ ಮೀನ್ ಶುಕ್ರಿಯಾ. ನವಾಜಿಶ್, ಯು ವೆಲ್ಕಮ್. ಅಷ್ಟು ಭಾಷೆ ನನಗೂ ಬರುತ್ತೆ, ಅರ್ಥನೂ ಆಗುತ್ತೆ, ಮತ್ತೆ ಮಾತಾಡಕ್ಕೂ ಬರುತ್ತೆ. ಶುಕ್ರಿಯ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನನ್ ತಂಗಿ ಸಭಾಗೆ ಎಲ್ಲರನ್ನು ಕಿರಿಕಿರಿ ಮಾಡೋದಂದ್ರೆ ಸಂತೋಷ. ಭಾಯ್ಜಾ, ನೀವೊಬ್ರು ಅಲ್ಲ. ಆಫೀಸ್ ಭಾಯ್ಜಾ, ನೀ ಮನೇಲಿ ಯಾವತ್ತು ಅಬ್ಬು ಸ್ಥಾನ ತಗೊಂಡ್ರೋ ಗೊತ್ತೇ ಆಗ್ಲಿಲ್ಲ. ನಮ್ಮೆಲ್ಲರ ಬಗ್ಗೆ ತುಂಬಾನೇ ಕಾಳಜಿ ತಗೋತಾರೆ, ನಮ್ಮೆಲ್ಲ ಚಿಕ್ಕ ಪುಟ್ಟ ಅವಶ್ಯಕತೆಗಳನ್ನ ಪೂರೈಸ್ತಾರೆ. ಉಡುಗೊರೆಗಳು ಮಾಶಾ ಅಲ್ಲ. ನನ್ ಮನ್ಸಲ್ಲಿ ಯಾವ್ದಾದ್ರು ವಸ್ತು ಬಗ್ಗೆ ಆಸೆ ಇದ್ದು ಭಾಯಿ ಜನ ಅದನ್ನ ಪೂರೈಸಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಅಣ್ಣ, ನೀವು ಇದನ್ನ ಇಷ್ಟು ಬೇಗ ಇಷ್ಟು ಸುಲಭವಾಗಿ ರೆಡಿ ಮಾಡಿಸ್ಬಿಟ್ರ? ಫಿದಾ ರಸೂಲ್ ಅಸ್ಲಂ. ಇಷ್ಟು ಬೇಗ ಹೇಗೆ ಮಾಡಿಸಿದ್ರಿ ಅಣ್ಣ? ಅಶ್ವಾಗ್ ನಾನು ಹಿರಿಯವನು, ನನ್ನ ಮೇಲೆ ಜವಾಬ್ದಾರಿ ಇದೆ. ಅಬ್ಬು ಜಾನ್ ಒಂದು ಹಿಂದೂಸ್ತಾನಿ ಹೆಣ್ಣಿಗೆ ಆಶ್ರಯ ಕೊಟ್ಟಿದ್ದಾರೆ, ಅವಳ ರಕ್ಷಣೆ ನಮ್ಮ ಜವಾಬ್ದಾರಿ. ಇಲ್ಲಾಂತಿದ್ರೆ ನಾವೆಲ್ಲ ಸಿಕ್ಬೀಳ್ತಾ ಇದ್ವಿ. ಆದ್ರೆ ಅಣ್ಣ, ನೀವು ಏನ್ ಕೆಲಸ ಮಾಡ್ತೀರಾ? ಯಾಕೆ ಕೇಳಿದೆ ಅಂದ್ರೆ, ನೀವು ಇದನ್ನ ಇಷ್ಟು ಬೇಗ ಮಾಡಿಸ್ಬಿಟ್ರಲ್ಲ ಅಶ್ವಾಗ್. ಕೆಲ್ಸ ಮುಗೀತು ಅಷ್ಟು ಸಾಕು, ಉಳ್ದಿದ್ದೆಲ್ಲ ತಗೊಂಡ್ ನೀನೇನ್ ಮಾಡ್ತೀಯ? ಸರಿ ಅಣ್ಣ. ಅಶ್ವಾದ್, ಅಮ್ಮಿ ಜಾನ್ ಕರೀತಾದ, ಹೋಗು. ಬಂದೆ ಅಮ್ಮಿ ಜಾನ್. ಬಾಯ್ ಜಾನ್, ನಂಗೆ ಗೊತ್ತು ನಿಮ್ಮ ಹತ್ರ ಯಾರಾದ್ರು ವಿಚಾರಣೆ ನಡೆಸಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಂತ. ಆದ್ರೂ ನಾನು ಕೇಳ್ತಿದ್ದೀನಿ, ನೀವು ಹಿಂದೂಸ್ತಾನಿ ಹುಡುಗಿಗೆ ಸಹಾಯ ಮಾಡಿದ್ರ? ಶೋಯಬ್, ಕೆಲವೊಮ್ಮೆ ನಮ್ಮ ಕೆಲಸಗಳಾಗಬೇಕು ಅಂದ್ರೆ ವೈರಿಗಳನ್ನು ತಪ್ಕೋಬೇಕಾಗತ್ತೆ. ನನ್ನ ಕಣ್ಣು ನಮ್ಮ ಉದ್ದೇಶದ ಮೇಲಿದೆ. ಆ ಹುಡುಗಿ ನಮ್ಮ ಉಪಯೋಗಕ್ಕೆ ಬರ್ತಾಳೆ, ಮತ್ತೆ ಶೋಯಬ್ ನಮಗೂ ಫಿದಾಗಳು ಬೇಕಾಗ್ತಾರಲ್ವಾ? ಫಿದಾ ಹೆಸರು ಫಿದಾಗಳಿಗೆ ತುಂಬಾ ಉತ್ತಮವಾಗಿರೋ ಹೆಸರು ಶೋಯಬ್. ಈಗ ನಿನ್ನಿಂದ ಹೋಗು, ಹೆಚ್ಚು ಪ್ರಶ್ನೆ ಕೇಳ್ಬೇಡ. ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ. ಇನ್ನೊಂದು ವಿಷಯ ಶೋಯಬ್, ಫಿದಾಳ ಬಗ್ಗೆ ಯಾರ ಹತ್ರನೂ ಎಲ್ಲೂ ಮಾತಾಡಕ್ ಹೋಗ್ಬಾರ್ದು. ಆ ಮೊಹರ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಅರ್ಥ ಆಯ್ತಾ? ಸರಿ, ನೀವೇನು ಚಿಂತೆ ಮಾಡಬೇಡಿ, ನೀನೀಗ ಹೋಗು. ಅಸ್ಗರ್ ಸಾಬ್, ಫಿದಾ ಒಳ್ಳೆ ಹೆಸರೇ. ನೀವು ಅವ್ರ ಹೆಸರು ಹೇಳೋದಕ್ಕೂ ಕೂಡ ತಯಾರಾಗೇ ಇರಲಿಲ್ಲ. ಆಮೇಲೆ ನೀವು ದಾಖಲಾತಿಗಳನ್ನು ಕೂಡ ಹಾಜರ್ ಪಡಿಸ್ಬಿಟ್ರಿ. ನೀವಂತೂ ಅದ್ಭುತ ಮಾಡ್ಬಿಟ್ರಿ ಅಸ್ಗರ್. ನಿಯತ್ತಲ್ಲಿ ದೋಷ ಇಲ್ಲ ಅನ್ಸಾರಿ ಸಾಬ್, ನನ್ನ ನಂಬೋದಾದ. ಅವಳಂತೂ ಪಾಕಿಸ್ತಾನದವಳು ಅಂತಾನೆ ನೀವು ಸಾಬೀತ್ ಪಡಿಸೇ ಬಿಟ್ರಿ. ನೋಡಿ, ಆ ಹುಡುಗಿ ನಿಮ್ ಕುಟುಂಬದ ಜೊತೆ ಇಷ್ಟೊಂದು ಬೆರ್ತ್ ಹೋಗಿದ್ದಾಳೆ ಅಂತಂದ್ರೆ ಅವಳು ನಮ್ಮವಳೆ ಅಂತ ಆಯ್ತು.
ಅನುಮಾನಕ್ಕಂತೂ ಸ್ವಲ್ಪ ಅವಕಾಶನೇ ಇಲ್ಲ. ಅಲ್ಲಾ ಹಾಫಿಜ್. ಬನ್ನಿ ಅಣ್ಣ, ಆ ಅನ್ಸಾರಿ ಸಾಹೇಬ್ರು ಅವ್ರ ಕುಟುಂಬದವರು ಹೋಗಿದ್ ಒಳ್ಳೇದೇ ಆಯ್ತು. ಯಾಕಂದ್ರೆ ನಾವು ನಮ್ ತಂಗಿ ಜೊತೆ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೋಬಹುದು. ಇನ್ನಿವಳು ಈ ಮನೇಲಿ ಇರೋದಿಲ್ವಲ್ಲ. ನಸರತ್ ಪುಟ್ಟ, ಬಾಯಿ ಪುಟ್ಟ, ನಾನ್ ನಿನ್ನೆ ಕರಿತಿರೋದು, ಬಾಯಿಲಿ ಸಿಹಿ ಬೇಟ. ನೀನ್ ಯಾಕಲ್ಲೇ ನಿಂತಿದೀಯ? ಬಾ ಇಲ್ಲಿ ಬಾಮ್ಮ. ಅದು ನಾನ್ ಇಲ್ಲೇ ಇರ್ತೀನಿ. ಮನೆಯವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಯಾಕಮ್ಮ ಸಂಕೋಚ ಪಡ್ತಿದೀಯ? ಬಾ ನಿಂತ್ಕೋ, ಬಾ ಇಲ್ಲಿ. ಅಯ್ಯೋ ಬನ್ನಿ. ಸ್ವಲ್ಪ ನಗಮ್ಮ. ಅಣ್ಣ, ನೀವ್ಯಾಕೆ ಸಮಸ್ಯೆ ಪಕ್ಕ ನಿಂತ್ಕೋತೀರಾ? ಈ ತಮ್ಮನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಇದೇನ್ ಮಾಡ್ತಿದ್ಯಾ ಮಗ? ರಕ್ತ ಬರ್ತಾ ಇದೆ. ಫೋಟೋ ಫೋಟೋ ಹೊಡೆದೋಯ್ತು. ಫೋಟೋ ಹೊಡೆದೋದ್ರೆ ಅಶುಭ ಅಲ್ವಾ ಅಮ್ಮ? ಇವತ್ತಿಂದ ಇದು ನಿನ್ ಕೋಣೆ. ನೀವ್ ನನ್ ಬಗ್ಗೆ ಎಷ್ಟು ಕಾಳಜಿ ತಗೋತೀರಾ ಅಕ್ಕ? ನಿಮಗ್ ತುಂಬಾ ತುಂಬಾ ಥ್ಯಾಂಕ್ಸ್. ನಿಮಗ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ನಿಮ್ ಯಾರ ಮೇಲೂ ನಂಬಿಕೆನೆ ಇರ್ಲಿಲ್ಲ. ಇವತ್ತು ನಿಮ್ ಗಂಡ ನನ್ಗೋಸ್ಕರ ಏನೇನ್ ಮಾಡಿದಾರೋ ಅದ್ರ ಋಣ ನಾನು ಯಾವತ್ತೂ ತೀರ್ಸೋದಕ್ಕಾಗಲ್ಲ. ದೇವ್ರಿಗೆ ಧನ್ಯವಾದ. ನನ್ಗೆ ಎಂತ ಗಂಡ ಸಿಕ್ಕಿದ್ದಾರೆ. ನನ್ನ ಹೊಟ್ಟೆಲಿ ಎರಡು ಹೆಣ್ಮಕ್ಳು ಹುಟ್ಟಿದ್ದಾರೆ, ಆದ್ರೆ ಅವ್ರು ಯಾವತ್ತೂ ಏನು ಹೇಳಿಲ್ಲ. ಬೇರೆ ಗಂಡ್ಸಾಗಿದ್ದಿದ್ರೆ ಯಾವತ್ತೋ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳ್ತಿದ್ರು. ಆದ್ರೆ ಇವರು ಯಾವತ್ತೂ ಕೂಡ ಇನ್ನೊಂದು ಹೆಣ್ಣನ್ನ ಕಣ್ಣೆತ್ ಕೂಡ ನೋಡಿಲ್ಲ. ಅಕ್ಕ, ನಿಮ್ ಮಕ್ಕಳು ಎಲ್ಲಿದ್ದಾರೆ? ಇಬ್ರು ಮಲ್ಕೊಂಡಿದ್ದಾರೆ. ನಾಳೆ ನಿಂಗ್ ಪರಿಚಯ ಮಾಡಿಸ್ತೀನಿ. ಹ ಸರಿ. ಜುಬೇದ ಹೇಳಿ. ನೀವು ಈ ಮೊಹಧರ್ಮನ ಈ ಕೋಣೆಯಲ್ಲಿ ಯಾಕೆ ಇಟ್ಟಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ? ಇವರನ್ನ ನಮ್ಮ ಕೋಣೆಯಲ್ಲಿ ಇರಿಸ್ಬೋದಾಗಿತ್ತು. ಸ್ವಲ್ಪ ದಿನ ನಾನು ಈ ಕೋಣೆಯಲ್ಲಿ ಇರ್ತಿದ್ದೆ. ಇವತ್ತಿನವರೆಗೂ ಯಾವ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಅರೆ ಬೇಗಂ ಸಾಹೇಬ, ಯಾಕೆ ಕೋಪಿಸ್ಕೊಂಡ್ರಿ? ನಾನ್ ತಮಾಷೆ ಮಾಡ್ತಿದ್ದೆ. ನಾನ್ ಏನನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ಅತಿಥಿ ಸತ್ಕಾರದಲ್ಲಿ ಏನು ಕಡಿಮೆ ಆಗ್ಬಾರದು ಅಂತಷ್ಟೇ.
ಇದನ್ನೇ ಹೇಳಕ್ ಬಂದೆ ನಾನು. ದಯವಿಟ್ಟು ನನ್ನನ್ನ ಇನ್ನ ಮುಜುಗರ ಪಡಿಸ್ಬೇಡಿ. ಈಗಾಗ್ಲೇ ನೀವೆಲ್ಲ ನನಗೋಸ್ಕರ ಅಂತ ತುಂಬಾ ಮಾಡಿದ್ದೀರಾ. ಅಷ್ಟಕ್ಕೂ ಇನ್ನ ಸ್ವಲ್ಪ ದಿನಗಳಷ್ಟೇ ಅಲ್ವಾ. ಈ ರೂಮ್ ತುಂಬಾನೇ ಚೆನ್ನಾಗಿದೆ, ಮತ್ ನಿಮ್ ಹೆಂಡತಿ ಕೂಡ ತುಂಬಾನೇ ಒಳ್ಳೆಯವರು. ಶಬ್ಬಾ ಖೇರ್, ಗುಡ್ ನೈಟ್. ಬನ್ನಿ. ನೀನು ಆರಾಮಾಗಿ ಮಲ್ಕೊ. ಈ ಬದುಕು ಅನ್ನೋದು ಎಷ್ಟು ವಿಚಿತ್ರ. ನನ್ನೋರಿಂದ ದೂರ ಹೋಗ್ಬೇಕು ಅಂತಿದ್ದೆ. ಇಲ್ಲಿ ನೋಡಿದ್ರೆ ಬೇರೆಯವರೇ ನನ್ನೋರಾದ್ರು. ವಿಚಿತ್ರವಾಗಿದೆ ಈ ಜೀವನದ ಪಯಣ. ಎಲ್ಲಿದ್ದೆ ನಾನು, ಇವಾಗ ಎಲ್ಲಿಗೆ ಬಂದು ಮುಟ್ಟಿದ್ದೀನಿ? ಬೇರೆ ದೇಶಕ್ಕೆ ಯಾವತ್ತು ಯಾವತ್ತು ಕನಸಲ್ಲೂ ಅನ್ಕೊಂಡಿರಲಿಲ್ಲ ನಾನು ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ. ನಾನು ನನ್ನವ್ರ ದೇಶದಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಇಲ್ಲಿ ಎಲ್ಲರೂ ನನ್ನವರೇ ಅಂತ ಅನ್ನಿಸ್ತಿದೆ. ಎಷ್ಟು ಅಕ್ಕರೆ, ಎಷ್ಟು ಪ್ರೀತಿ, ಎಲ್ಲರೂ ಎಷ್ಟೊಂದು ಪ್ರೀತಿಸ್ತಾರೆ ನನ್ನನ್ನು. ಆದರೆ ಯಾಕೋ ಗೊತ್ತಿಲ್ಲ, ನನಗಿವಾಗಲೂ ನನಗೆ ನನ್ನ ದೇಶ ತುಂಬ ನೆನಪಾಗ್ತಿದೆ. ನನ್ನ ಮನೆ, ನನ್ನ ಮನೆಯವರೆಲ್ಲ ತುಂಬಾನೇ ನೆನಪಾಗ್ತಿದ್ದಾರೆ. ಮತ್ತೆ ಅಜ್ಜಿ, ಅಜ್ಜಿ ಅದ್ಯಾವ ಸ್ಥಿತಿಯಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ನನ್ನ ನೆನಪಿಸ್ಕೊಂಡು ಅಳ್ತಾ ಇದ್ದಾರೇನೋ. ಊಟ ಮಾಡ್ತಿಲ್ವೇನೋ, ಔಷಧಿನೂ ತಗೋತಿಲ್ವೇನೋ. ನಾನ್ ನಿರ್ಧಾರ ಮಾಡಿದ್ದು ಮನೆಯಿಂದ, ನನ್ನವರಿಂದ, ಆಕಾಶದಿಂದ ತುಂಬಾ ದೂರ ಹೋಗ್ಬೇಕು ಅಂತ. ದೂರ ಬಂದು ಏನ್ ಸಿಕ್ತು? ಇವತ್ತು ನನ್ನವ್ರನ್ನ ಬಿಟ್ಟು ಬದುಕೋದೆ ಕಷ್ಟವಾಗ್ಬಿಟ್ಟಿದೆ. ನನ್ಗೆ ಹೇಗೆ ಅನ್ನಿಸ್ತಿದೆ ಅಂದ್ರೆ, ಇವತ್ ಯಾರಾದ್ರೂ ದಿಢೀರಾಗಿ ನನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ, ಬೇಕಿದ್ರೆ ಅಜ್ಜಿನೇ ಬರ್ಲಿ, ನಾನು ಅವರನ್ನ ತಬ್ಬಿ ಹಿಡ್ಕೊಂಡ್ ಬಿಡ್ತೀನಿ. ಇನ್ನ ಆಕಾಶ್, ಅವ್ರ ಜೊತೆ ನನ್ನ ಸಂಬಂಧನ ಕಳ್ಸ್ಕೊಂಡು ಜೀವನದಲ್ಲಿ ಆಕಾಶ್ ಅವರು ಮುಂದುವರಿಯೋದಕ್ಕೆ ಸಹಾಯ ಮಾಡೋಣ ಅನ್ಕೊಂಡಿದ್ದೆ. ಅವ್ರಿಗೂ ಈ ಸಂಬಂಧ ಧೋರೆಯಿಂದ ಬಿಡುಗಡೆ ಕೊಡ್ಸೋಣ ಅನ್ಕೊಂಡಿದ್ದೆ. ಅದೇ ಅವ್ರನ್ನ ಬಿಟ್ಟು ಬದುಕದೆ ಶಿಕ್ಷೆ ಆಗ್ಬಿಟ್ಟಿದೆ. ತುಂಬಾನೇ ನೆನಪಾಗ್ತಿದ್ದಾರೆ ಅವರು. ನೀವು ತುಂಬಾ ನೆನಪಾಗ್ತಿದ್ದೀರಾ ಆಕಾಶ್, ಪ್ರತಿ ಜಾಗದಲ್ಲೂ, ಪ್ರತಿ ಕ್ಷಣದಲ್ಲೂ ನೀವು ತುಂಬಾನೇ ನೆನಪಾಗ್ತಿದ್ದೀರ. ನೀವು ನನ್ನ ನೆನಪಿಸ್ಕೊತಾ ಇದ್ದೀರಾ? ಏನೂ ಗೊತ್ತಾಗ್ತಿಲ್ಲ. ನೀವು ನನ್ನ ಎದುರಿಸ್ಬಿಟ್ರಲ್ಲ, ಅಯ್ಯೋ ದೇವ್ರೆ, ಯಾವಾಗ ಇವರಿಂದ ನನಗೆ ಮುಕ್ತಿ ಕೊಡಿಸ್ತೀಯಾ? ಅದೇನ್ರಿ ನೀವು ಯಾವಾಗಂದ್ರೆ ಅವಾಗ ಹೊರಟೋಗ್ತೀರಾ? ನಿಮ್ಗೆ ಸ್ವಲ್ಪ ಆದ್ರೂ ನಂಬಿಕೆ ಅನ್ನೋದಿದೆಯಾ? ಅಳು ಶುರು ಆಯ್ತು, ಈಗ ಯಾಕೆ ಅಳ್ತಿದ್ದೀರಾ? ಅಳ್ಬೇಕಾಗಿರೋದು ನಾವಲ್ವಾ? ಸರಿ, ಈಗ ನೀವು ಕಣ್ಣೀರು ಒರೆಸ್ಕೊಳ್ಳಿ. ನನಗೆ ಈಗ ಅಳು ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ.